ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಹಲೋ ಫ್ರೆಂಡ್ಸ್, ಮೇಘನ ಚಾನಲ್ಗೆ ಸ್ವಾಗತ. ನಾನಿವತ್ತು ಫ್ರೆಶ್ ಫ್ರೂಟ್ ಬೋಟ್ ಅಂತಂತಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೆಸರು ಕೇಳೋದಕ್ಕೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಓನ್ ರೆಸಿಪಿ. ಈ ಫ್ರೂಟ್ ಕೊಟ್ಟರೆ ಮಕ್ಕಳಿಗೆ ಹಾಗೆ ತಿನ್ನಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮೆಥಡಲ್ಲಿ ಮಾಡಿದ್ರೆ ತಿಂತಾರೆ. ಅದಕ್ಕಾಗಿ ನಾನು ತುಂಬ ಸಿಂಪಲ್ ಇದು ಮಾಡೋದು. ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ, ಇವಾಗ ಎರಡು ಪಪ್ಪಾಯಿ ತೊಗೊಂಡಿದ್ದೀನಿ. ಈ ಥರ ದೋಣಿ ಇವಾಗ ಯಾವ ಥರ ಬೋಟ್ ಅಂತಂದರೆ ನಮಗೆ ದೋಣಿ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ಮೇಲೆ ಕಟ್ ಮಾಡಿದೆ, ಅದಕ್ಕೆ ಸ್ವಲ್ಪ ಶೇಪ್ ಹೋಯಿತು. ಈ ಥರ ತುದಿಯಲ್ಲಿ ಈ ಥರ ಶೇಪ್ ಬರಬೇಕು, ಆವಾಗ ದೋಣಿ ಆಕಾರದಲ್ಲಿ ನೋಡಿ ಈ ಥರ ಬರುತ್ತೆ. ಇದು ಎರಡು ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಂತರ ಚೆರಿ ಒಂದು ಕಪ್ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮು ಒಂದು ಕಪ್ ತೊಗೊಂಡಿದ್ದೀನಿ. ಟೂತ್ಪಿಕ್ ಎರಡು, ಮತ್ತು ಹನಿ, ಜೇನುತುಪ್ಪ ಒಂದೆರಡು ಸ್ಪೂನು, ಮತ್ತು ಮಿಕ್ಸೆಡ್ ಫ್ರೂಟು. ಇಲ್ಲಿ ನಾನು ಎಲ್ಲ ಮಿಕ್ಸೆಡ್ ಫ್ರೂಟ್ ತೊಗೊಂಡಿದ್ದೀನಿ. ಬಾಳೆಹಣ್ಣು, ಆಪಲ್ಲು, ವಾಟರ್ ಮಿಲನು, ಮತ್ತು ಪರಂಗಿ ಹಣ್ಣು, ಪಪ್ಪಾಯಿ, ಸಪೋಟೊ, ಡೇಟ್ಸು ಎಲ್ಲ ಮಿಕ್ಸೆಡ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇವಾಗ ಫಸ್ಟು ಈ ಪಪ್ಪಾಯಿ ಅಂದರೆ ಪರಂಗಿ ಹಣ್ಣಿಗೆ ನೋಡಿ ಜೇನುತುಪ್ಪನ ಸ್ಪ್ರೆಡ್ ಮಾಡಬೇಕು, ಫುಲ್ಲು ಸ್ಪ್ರೆಡ್ ಮಾಡಬೇಕು ಈ ಥರ ನೀಟಾಗಿ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಒಂದು ಹಣ್ಣಾಗಿದೆ, ಮತ್ತು ಇನ್ನೊಂದು ಹಣ್ಣಿಗೂ ಸೇಮ್ ಅದೇ ಥರ ಜೇನುತುಪ್ಪನ ಸ್ಪ್ರೆಡ್ ಮಾಡ್ಕೋಬೇಕು. ಎಷ್ಟಾಗ್ಲ ಇದೆ ಅಷ್ಟಾಗ್ಲಕ್ಕೂ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಸ್ಪ್ರೆಡ್ ಮಾಡ್ಕೊಂಡಿದ್ದ ನಂತರ ಮಿಕ್ಸೆಡ್ ಫ್ರೂಟು ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇದರಲ್ಲಿ ಫಿಲ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಇವಾಗ ದೋಣಿ ಯಾವ ಥರ ಇರುತ್ತೋ ಅದೇ ಥರ ಉದ್ದಕ್ಕೆ ಫಿಲ್ ಮಾಡ್ಕೋಬೇಕು. ಅದು ಸ್ವಲ್ಪ ಶೇಪ್ ನಂದು ಸ್ವಲ್ಪ ಸರಿ ಬರಲಿಲ್ಲ, ನೀವು ಇವಾಗ ಅದೇ ಥರ ಶೇಪ್ ಮಾಡ್ಕೊಬೋದು. ಮಾಡಿಕೊಂಡು ಈ ಥರ ನೀಟಾಗಿ ಫಿಲ್ ಮಾಡ್ಕೊಬೇಕು. ಈಗ ಇನ್ನೊಂದಕ್ಕೂ ಫಿಲ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಫಿಲ್ಲಿಂಗ್ ಆಗಿದೆ. ಇದು ಫಿಲ್ಲಿಂಗ್ ಆಗಿದ ತಕ್ಷಣ ನಾವು ಒಂದು ಹಾಫ್ ಆನ್ ಅವರು ಇಲ್ಲಾದರೆ ಒನ್ ಅವರ್ ಮಿನಿಮಮ್ಮು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಏನಕ್ಕಂದರೆ ಇವಾಗ ನಾವು ಫಸ್ಟೇ ಜೇನುತುಪ್ಪ ಮತ್ತು ಇವಾಗ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಿ, ಇದು ಸ್ವಲ್ಪ ಸೆಟ್ ಆಗಬೇಕು. ಹಾಗಾಗಿ ಮಿನಿಮಮ್ ನೀವು ಏನಿಲ್ಲ ಅಂತಂದರೂ ಒಂದು ಹಾಫ್ ಆನ್ ಅವರು ಇಟ್ಕೋಬೇಕು ಫ್ರಿಡ್ಜಲ್ಲಿ. ಇದು ಬೇಸಿಗೆ ಕಾಲದಲ್ಲಿ ತುಂಬಾ ತಂಪು ಈ ಫ್ರೂಟ್ಸು, ಮತ್ತು ಸ್ಕಿನ್ನು ಗ್ಲೋ ಕೊಡುತ್ತೆ. ಸ್ಕಿನ್ನು ಗ್ಲೋ ಕೊಡೋದ್ರಿಂದ ದೇಹ ಕೂಡ ತುಂಬ ಪ್ರೋಟೀನು ವಿಟಮಿನು ಫ್ರೂಟ್ಸು. ಇವಾಗ ಇದನ್ನು ಒಂದು ಹಾಫ್ ಆನ್ ಅವರು ನಾನು ಫ್ರಿಡ್ಜಲ್ಲಿ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಹಾಫ್ ಆನ್ ಅವರ್ ಆಗಿದೆ. ಇವಾಗ ಇದ್ರ ಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಇದ್ರ ಮೇಲೆ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಹಾಕ್ಕೊಂಡು. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ಒಂದಕ್ಕೆ ಹಾಕ್ಕೊಂಡಿದ್ದೀನಿ, ಇವಾಗ ಇನ್ನೊಂದಕ್ಕೆ ಈ ಥರ ಹಾಕ್ಕೋಬೇಕು. ನೋಡಿದ್ರೇ ಅಟ್ರಾಕ್ಟಿವ್ ಆಗಿದೆ, ಮಕ್ಕಳು ನೋಡಿದ ತಕ್ಷಣವೇ ತಿನ್ನಬೇಕು, ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದ್ರ ಮೇಲೆ ಚೆರಿ ಇಟ್ಕೋಬೇಕು ಈ ಥರ. ಇದನ್ನ ನೀವು ಕಟ್ ಮಾಡಾದರೂ ತಿನ್ಬೋದು, ಇಲ್ಲಾದರೆ ಹಾಗೆ ಆದರೂ ತಿನ್ಬೋದು. ಕಟ್ ಮಾಡಿ ಅಂತಂದರೆ ಸ್ಲೇಸ್ ಈ ಥರ ಭಾಗ ಈ ಥರ ಕಟ್ ಮಾಡ್ಕೊಳ್ಳೋದು ತಿನ್ಬೋದು. ಇಲ್ಲಾದರೆ ಇದೇ ಥರ ತಿಂತೀನಿ ಅಂತಂದರೆ ಇದೇ ಥರ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿನ್ಬೋದು. ತುಂಬ ಸೂಪರಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ಇದು. ನೋಡಿ ಫ್ರೆಂಡ್ಸ್, ಇವಾಗ ಕಲರ್ಫುಲ್ ಆದ ಫ್ರೂಟ್ಸು ಫ್ರೆಶ್ ಫ್ರೂಟ್ ಬೋಟ್ ರೆಡಿಯಾಗಿದೆ. ತುಂಬಾ ಅಟ್ರಾಕ್ಟಿವ್ ಆಗಿದೆ, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಬೇಕು ಅಂತಂದರೆ ಈ ಥರ ಡಿವೈಡ್ ಮಾಡಿ ಆ ಥರನೂ ಕಟ್ ಮಾಡಿ ತಿನ್ಬೋದು, ಇಲ್ಲಾದ್ರೆ ನಾವು ಪೀಸ್ ಮಾಡ್ಕೊಂಡು ತಿಂತೀವಿ ಅಂತಂದರೂ ಹಾಗಾದರೂ ತಿನ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ತಿನ್ಬೋದು. ಇವತ್ತು ನಾನು ಮಾಡಿರೋ ರೆಸಿಪಿ ಇದು ರೆಡಿ. ಇವತ್ತು ನಾನು ಮಾಡಿರೋ ಬೋಟು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ಈ ಥರ ಮಾಡಿಕೊಡಿ ಈ ಸಮ್ಮರ್ ಸೀಸನ್ನಲ್ಲಿ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ಸ್.